ಅದೃಷ್ಟ ಕುಲಾಯಿಸುವ ಕರೆ ನಿಮಗೂ ಬರಬಹುದು. ಒಂದು ಖತರ್ನಾಕ್ ಗ್ಯಾಂಗ್ ಗೆ ಕಿಲಾಡಿ ಲೇಡಿಯೇ ಡಾನ್. ಏನೇ ಮಾಡಬೇಕಾದ್ರೂ ನಾನು ಓನರ್ ಮಾಡ್ತೀನಿ. ಭೂಮಿ ಅಂತ ಸಿಗುತ್ತಲ್ಲ ಚಿಕ್ಕ ಚಿಕ್ಕ ಕಾಸಿನ ತೊಡಗೆ ಕಟ್ಕೊಂಡು ಬಂದಿದ್ದು. ಅದೃಷ್ಟದ ಆಸೆಯಲ್ಲಿ ಜೀವ ಹೋದಿತು ಹುಷಾ. ವಿಜಯನಗರ ಸಾಮ್ರಾಜ್ಯದ ನಿಧಿಯ ಕಥೆ. ನಿಮಗೆ ಯಾರಾದರೂ ಫೋನ್ ಮಾಡಿ ವಿಜಯನಗರ ಸಾಮ್ರಾಜ್ಯದ ವಜ್ರ ವೈಢೂರ್ಯಗಳಿವೆ ಅದನ್ನ ತುಂಬಾ ಚೀಪ್ ರೇಟ್ಗೆ ಕೊಡ್ತೀವಿ ಅಂದ್ರೆ ನಿಮಗೆ ಏನನಿಸುತ್ತೆ? ನಮಗೂ ಇದೇ ಮಾದರಿಯ ಫೋನ್ ಕಾಲ್ ಒಂದು ನಮ್ಮನ್ನಾಗಿ ಸುದ್ದಿ ಮಾಡಲು ಪ್ರೇರೇಪಿಸಿತ್ತು. ನಮ್ಮ ಮಾಹಿತಿದಾರರಿಗೆ ಇಂಥದ್ದೊಂದು ಫೋನ್ ಬಂದಿತ್ತು. ನೆರೆಯ ಆಂಧ್ರಪ್ರದೇಶದ ತಂಡವೊಂದು ಅಪರೂಪದ ಮುತ್ತು ಮಣಿಗಳನ್ನ ಮಾರಾಟ ಮಾಡಲು ಸಂಚು ರೂಪಿಸುತ್ತಿದೆ ಅನ್ನುವ ಮಾಹಿತಿಯೊಂದು ನಮಗೆ ಸಿಕ್ಕಿತ್ತು. ಆ ತಂಡದ ಸದಸ್ಯರೊಬ್ಬರು ನಮ್ಮ ಮಾಹಿತಿದಾರರನ್ನ ಸಂಪರ್ಕಿಸಿದ್ರು. ವಿಷಯ ತಿಳಿಯುತ್ತಿದ್ದಂತೆ ಕವರ್ ಸ್ಟೋರಿ ಟೀಮ್ ಫೀಲ್ಡ್ಗೆ ಇಳಿದಿತ್ತು. ಮೂರು ಸಾವಿರ ಕೆಜಿ ಬೆಳ್ಳಿ, ಮುತ್ತು, ರತ್ನ, ಜರಿ, ಸೀರೆ. ದಂಧೆಕೋರರ ಜಾಡು ಹಿಡಿದಾಗ ನಮಗೆ ಗೊತ್ತಾಗಿದ್ದು ಬೆಚ್ಚಿ ಬೀಳಿಸೋ ಸತ್ಯ. ಮೂರು ಸಾವಿರ ಕೆಜಿ ಬೆಳ್ಳಿ ವಿಗ್ರಹ, ಸಾವಿರಾರು ಕೋಟಿ ಬೆಲೆ ಬಾಳುವ ಮುತ್ತು ರತ್ನಗಳು, ಮಹಾರಾಣಿಯರ ಜರಿ ಸೀರೆಗಳು ಅವರ ಬಳಿ ಇವೆ ಅನ್ನುವ ಮಾಹಿತಿ ಸಿಕ್ತು. ಇವೆಲ್ಲವೂ ವಿಜಯನಗರ ಕಾಲದ ರಾಜರಿಗೆ ಸೇರಿದ್ದವು. ನಮ್ಮ ಪೂರ್ವಿಕರಿಗೆ ಸಿಕ್ಕ ಇವುಗಳನ್ನು ಮಾರಾಟ ಮಾಡ್ತಿದ್ದೇವೆ. ಯಾರಾದರೂ ವ್ಯವಹಾರಸ್ಥರು ಇದ್ರೆ ಹೇಳಿ ಅನ್ನೋದು ಆ ಗ್ಯಾಂಗ್ನ ಒಬ್ಬ ಸದಸ್ಯೆ ಹೇಳ್ಕೊಂಡಿರ್ತಾರೆ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಆ ಅಪರೂಪದ ವಸ್ತುಗಳನ್ನ ಖರೀದಿ ಮಾಡುವ ವ್ಯವಹಾರಸ್ಥರಾಗಿ ನಾವು ಆಕೆಯ ಮುಂದೆ ಪ್ರತ್ಯಕ್ಷರಾದೆವು. ಗ್ಯಾಂಗ್ನಲ್ಲಿ ಹಲವರಿದ್ದಾರೆ. ಎಂಥವರನ್ನ ಬೇಕಾದರೂ ಮಾತಿನಲ್ಲದೆ ಮರಳು ಮಾಡಿ ತಮ್ಮ ಜಾಲಕ್ಕೆ ಸಿಕ್ಕಿಸಿಕೊಳ್ಳುವ ಮೋಸ್ಟ್ ಡೇಂಜರಸ್ ವ್ಯಕ್ತಿತ್ವ ಉಳ್ಳಂಥವರು. ವಿಜಯನಗರ ಸಾಮ್ರಾಜ್ಯದ ವಜ್ರ ವೈಢೂರ್ಯಗಳನ್ನ ಖರೀದಿಸುವ ವ್ಯಾಪಾರಿಗಳ ಸೋಗಿನಲ್ಲಿ ಅವರನ್ನ ಸಂಪರ್ಕ ಮಾಡ್ತೇವೆ. ಒಂದೆರಡು ಸಿಟ್ಟಿಂಗ್ ಆದ ಬಳಿಕ ಅವರು ಅಪರೂಪದ ವಸ್ತುಗಳನ್ನ ತೋರಿಸಲು ಕರೆದುಕೊಂಡು ಹೋಗಿದ್ದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಈ ಮಹಿಳೆಯ ಮನೆಗೆ. ಈಕೆಯ ಹೆಸರು ಭಾಗ್ಯಲಕ್ಷ್ಮಿ. ನಾವು ಬೆನ್ನಟ್ಟಿದ ಖತರ್ನಾಕ್ ಗ್ಯಾಂಗ್ನಲ್ಲಿ ಈಕೆಯದ್ದೇ ಮೇನ್ ರೋಲ್. ನಮ್ಮ ಕೈ ತಲೆ ಮೇಲೆ ಬರ್ತಾ ಇರೋದು ಒಂದು ಲಾರಿ ಜರಿ ಸೀರೆಗಳಿದೆ. ಜರಿ ಆ ಕಾಲದ ರಾಜದ್ದು ಜರಿ ಸೀರೆಗಳು ಒಂದು ಲಾರಿ ಇದೆ. 3 tons ಇದಿದೆ. ಆನೆಗಳು ಕಟ್ತೀವಿ ಅಂತ ಚೈನ್ ಅದಿದೆ. 3 tons ಇದೆ. ಸಿಲ್ವರ್ ಸಾರಿಸಲ್ಲಿ ಸಿಲ್ವರ್ ಇದೆ. ಆಗ ಮಹಾರಾಜ ಲಕ್ನೋದಿಂದ 5 kg ಚಿನ್ನ ತಗೊಂಡಿದ್ದೀವಿ. ಲಕ್ನೋದಿಂದ ಚಿಕ್ಕದಂತೆ ಭೂಮಿ ಅಲ್ಲಿ ಸಿಗುತ್ತಲ್ಲ ಕಾಸುಗಳು ಚಿಕ್ಕ ಚಿಕ್ಕ ಕಾಸುಗಳು ಇಲ್ಲಿ ನಾನು ಸಿದ್ದಯ್ಯ ರೋಡ್ ಅಲ್ಲಿ ಕೊಟ್ಟಿದ್ದೀನಿ. ನಮ್ಮ ಗೋಲ್ಡನ್ ಶಾಪ್ಗೆ ಬೇರೆ ತೊಡಗೆ ಕಟ್ಕೊಂಡು ಬಂದಿದ್ವಿ. ಟ್ರೈನ್ ಜರ್ನಿ ತಿರ್ಗಾ ಹಿಂಗೆಲ್ಲ ನಾನು ಮಾಡಿದ್ವಿ. ಏನೇ ಮಾಡ್ಬೇಕಾದ್ರೂ ನಾನು ಓನಾಗಿ ಮಾಡ್ತೀನಿ. ಇನ್ನೊಬ್ಬರನ್ನೇ ಇಟ್ಕೊಂಡು ಮೇನ್ ಹಂಗಿರ್ಬೇಕು. ಅಪ್ಪಾ ಕೇಳಿದ್ರಲ್ಲ ಈ ಒಂಟಿ ಮಹಿಳೆ ಮಾತನ್ನ. ಎಂಥ ವಸ್ತುಗಳನ್ನ ಬೇಕಾದ್ರೂ ಚಿಟಿಕೆ ಹೊಡೆಯೋದ್ರಲ್ಲಿ ನಮ್ಮ ಕಣ್ಣ ಮುಂದೆ ನಿಲ್ಲಿಸುವ ಚಾಲಾಕಿ ಲೇಡಿ ಈಕೆ. ಹೀಗೆ ಮಾತನಾಡುತ್ತಿದ್ದ ಈಕೆ ಒಂದೇ ಬಾರಿ ಬಂಗಾರಪ್ಪನ ಕಾಲಕ್ಕೆ ಹೋಗೇ ಬಿಟ್ಲು.
ಅಸೆಂಬ್ಲಿಗೆ ಬಂದ್ರೆ ನನಗೆ ಕೈ ತುಂಬಿತಾರೆ ಹೊರತು ಅಮ್ಮ ಹೇಳಿದೀರ ಅಂತ ಅದೇ ರೆಸ್ಪೆಕ್ಟ್ ಇಟ್ಕೊಂಡು ಸ್ಟಿಲ್ ಬಟ್ ಏನ್ ಮಾಡ್ತಿದ್ದೆ ಈ ಕೈ ಇದ್ದ ಈ ಕೈ ಕೊಡ್ತೀನಿ ನಾನು ಯಾರು ಮಾಡ್ಕೊಳ್ಳ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನ ರೈಟ್ ಹ್ಯಾಂಡ್ ಆಗಿದ್ದವಳಂತೆ ಈಕೆ. ಅದಿರಲಿ, ಈಗ ವ್ಯವಹಾರಕ್ಕೆ ಬನ್ನಿ. ಏನೇನ್ ಐಟಮ್ ನಿಮ್ ಹತ್ರ ಆಗಿದೆ ಹೇಳಿ ಅಂದ್ವಿ. ಇನ್ನು ಬೇರೆ ಇದೆ, ಡೈಮಂಡ್ ಇದೆ. ಡೈಮಂಡ್ ಎಷ್ಟು ಬೇಕು ಕೊಡ್ತೀನಿ? ನೀವು ಎಷ್ಟು ಕೇಳ್ತಿರೋ ಕೇಳಿ ಕೊಡ್ತೀನಿ, ವಾರಕ್ಕೊಂದು ಕೊಡ್ತೀನಿ. ಡೈಮಂಡ್ಸ್ ಇದೆ, ಮತ್ತೆ ನಿಮಗೆ ಈ ಆಂಟಿ ಆಂಟಿಕ್ ಐಟಮ್ಸ್ 10 ಕೆ ಜಿ ಇದೆ. ಪಂಚಲೋಕ ಇದೆ, ಪಂಚಲೋಕ 2 ಕೆ ಜಿ ಇದೆ. 2.5 ಕೆ ಜಿ ಜೋಡಿ 2 ಇದೆ, ಜೋಡಿ ಅದು ಹೇಳ್ಬೋದು ಸರ್. ಅದು ಇದೆ, ನೀವು ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಆ ಥರ ಎಲ್ಲ ಐಟಮ್ ನಾನು ಕೊಡ್ತೀನಿ. ನೀವು ಯಾವ ಥರ ಐಟಮ್ ಇರ್ತೀರ ಆ ಥರ ಐಟಮ್ ನಾನು ಕೊಡ್ತೀನಿ. ಬಾರಿ ಬಾ, ಏನು ಬೇಕಾದರೂ ಕೊಡ್ತಾರಂತೆ ಈ ಲೇಡಿ. ಎಲ್ಲವೂ ವಿಜಯನಗರ ಸಾಮ್ರಾಜ್ಯ ಕಾಲದ ರಾಜರು ಬಳಸಿರುವಂತದ್ದು. ಇದೇ ಸಂದರ್ಭದಲ್ಲಿ ನಮ್ಮನ್ನ ಆಕೆಗೆ ಪರಿಚಯ ಮಾಡಿಕೊಟ್ಟಿದ್ದ ಆ ಗ್ಯಾಂಗಿನ ಕೆಲ ಸದಸ್ಯರು ಒಂದು ವಿಶೇಷ ವಸ್ತುವಿನ ಬಗ್ಗೆ ಹೇಳಿ ಅಂತ ಆಕೆಗೆ ಪದೇ ಪದೇ ಸನ್ನೆ ಮಾಡ್ತಿದ್ರು. ಆಕೆ ಆ ವಸ್ತುವಿನ ಬಗ್ಗೆ ಹೇಳಿದಾಗ ನಮಗೂ ಆಶ್ಚರ್ಯ ಆಯಿತು. ಕವರ್ ಸ್ಟೋರಿಯ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಆ ವಿಶೇಷ ವಸ್ತುವಿನ ಪ್ರದರ್ಶನದೊಂದಿಗೆ ಮುಂದುವರಿಯುತ್ತದೆ. ತಾತ ತಾತನ ಕಾಲದಿಂದ ಕೋಟೆ ಅದೇ ಶಿವರಾಗ ಬದುಕಿದ್ರು. ಮೂರ್ತಿಗಳು ಮನೇಲಿ ಇಟ್ಟಿದೆ, ಬಿಲ್ಡಿಂಗ್ ಕೊಂಡ್ಕೊಂಡಿದ್ದೀವಿ. ಒಂದು ಗ್ರೌಂಡ್ ಜಾಗ ತಗೊಂಡು 3 ಫ್ಲೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ.